ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಶ್ರೀ ಈಶ್ವರಚಂದ್ರ ಎಸ್ ಬೆಟಗೇರಿ ಸಂಪಾದಿಸಿದ ಶ್ರೀಕೃಷ್ಣ ಪಾರ್ಯಾತ ರಂಗ ಪ್ರಯೋಗ ಅನ್ನುವಂಥ ಒಂದು ಗ್ರಂಥವನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ಇಲ್ಲಿಯವರೆಗೆ ಕೃಷ್ಣ ಪರಮಾತ್ಮ ಸತ್ಯಭಾಮಯ ಕೂಡ ಸಂವಾದವನ್ನು ಮಾಡಿದ ನಂತರ, ಅವಳು ಶಕ್ತಿ ಪೂಜೆ ಮಾಡಿದ ನಂತರ, ಎಲ್ಲಿ ಶಕ್ತಿ ಪೂಜೆ ಆಗಿರ್ತದೆ ಅಲ್ಲಿ ಗಂಡಸರು ಹೋಗುವುದಿಲ್ಲ ಅಂತ ತಿಳ್ಕೊಂಡು, ಇನ್ನು ಮೇಲೆ ಸ್ತ್ರೀ ರೂಪವನ್ನು ತಂದು ಕೊರವಂತಿ ರೂಪವನ್ನು ಧಾರಣ ಮಾಡ್ತಾ ಇದ್ದಾನೆ. ಅದರ ಸಂವಾದ ಈಗ ಮುಂದುವರಿತಾ ಇದೆ. ಹೇಗೆಂತಂದರೆ, ಪರಮಾತ್ಮ ಪತ್ರಕ್ಕೆ ಉತ್ತರ ಬರೆದ ಕ್ಷಣ ಅದಕ್ಕೆ ಸಂತೃಪ್ತಿಯನ್ನು ಹೊಂದದಂಥ ಸತ್ಯಭಾಮೆ ಕೃಷ್ಣನ ಮಂದಿರಕ್ಕೆ, ರುಕ್ಮಿಣಿ ಮಂದಿರಕ್ಕೆ ಬಂದ ಕ್ಷಣ ಕೃಷ್ಣ ರುಕ್ಮಿಣಿ ಕೂಡ ಪಗಡೆ ಆಡ್ತಾರೆ. ಅಂದರೆ ನಾನು ಪಗಡೆ ಆಡ್ತಾ ಇರುವಾಗ ಆವಾಗ ನನ್ನನ್ನು ಹೊಲಿಸಲಿಕ್ಕೆ ಎಷ್ಟೋ ಯುಕ್ತ ಪ್ರಯುಕ್ತಗಳನ್ನು ಕೈಕೊಂಡು ಸತ್ಯಭಾಮೆಯಿಂದ ಪರಪರಿಯಿಂದ ನನ್ನನ್ನು ಹೊಲಿಸಲಿಕ್ಕೆ ಮನಸ್ಸು ಮಾಡಿದರೂ ಕೂಡ ಆವಾಗ ನಾನು ಅವಳಿಗೆ ತಿಳಿಸಿ ಹೇಳಬೇಕಾಯಿತು. ಹೇಗೆ? ಬಾರೆ ಭಾಮಾಮನಿ, ಬಾರೆ ಬಾರೆ ಭಾಮಾಮನಿ, ಬಾರೆ ಬಾರೆ ಭಾಗ್ಯಶ್ರೀಯೇ, ಬಾರೆ ಬಾರೆ ಭಾಗ್ಯಶ್ರೀಯೇ, ಮಮ ಪ್ರಿಯ ಸಖಿ ನಿನಗಾರು ಸರಿಯ ಭಾಮ, ಮಮ ಪ್ರಿಯ ಸಖಿ ನಿನಗಾರು ಸರಿಯ ಭಾಮ, ಮಮ ಪ್ರಿಯ ಸಖಿ ನಿನಗಾರು ಸರಿ, ಬಾರೆ ಬಾರೆ ಭಾಗ್ಯಶ್ರೀಯೇ, ಬಾರೆ ಬಾರೆ ಭಾಗ್ಯಶ್ರೀಯೇ, ಭಾಗ್ಯಶ್ರೀಯೇ, ಭಾಗ್ಯಶ್ರೀಯೇ. ಹುಡುಗಿ ಎಷ್ಟು ನಾನು ಪ್ರೀತಿಯಿಂದ ಹೇಳಿದರೂ ಕೂಡ ಅವಳಲ್ಲಿರ್ತಕ್ಕಂಥ ಒಂದು ಕಾಮ್ಯ ಗುಣ, ಎಲ್ಲವೂ ನನಗೇ ಆಗಬೇಕು, ಎಲ್ಲರಿಗಿಂತಲೂ ನಾನೇ ಶ್ರೇಷ್ಠ, ಒಂದು ಅಹಂಕಾರದಿಂದಾಗಿ ಅವಳು ಎಷ್ಟೇ ನನ್ನನ್ನು ಹೊಲಿಸಲಿಕ್ಕೆ ಯುಕ್ತ ಪ್ರಯುಕ್ತಗಳನ್ನು ಕೈಕೊಂಡರೂ ಕೂಡ ಸಾಧ್ಯವಾಗಲಿಲ್ಲ. ಕೊನೆಗೇನು ಮಾಡ್ತಾಳೆ, ಕೃಷ್ಣ ನೀನೂ ಬೇಡ, ಮತ್ತು ನಿನ್ನ ಆ ಪಾರ್ಯಾದ ಪುಷ್ಪವನ್ನೂ ಬೇಡ. ನೋಡು ಬಾಮ, ಪಾರ್ಯಾದ ಪುಷ್ಪ ಈಗಾಗಲೇ ರುಕ್ಮಿಣಿ ಕೊಟ್ಟದ್ದಾಗ್ಯದ, ಕೊಟ್ಟದ್ದನ್ನು ಇಸ್ಕೊಂಡು ಕೊಡಲಿಕ್ಕೆ ಬರುವುದಿಲ್ಲ, ಬೇರೆ ನೀನು ತಂದುಕೊಡ್ತೀನಿ ಅಂದರೆ ಅವ್ರಿಗೆ ಸಮಾಧಾನ ಆಗಲಿಲ್ಲ. ಆವಾಗ ಏನು ಮಾಡಿದ್ರು, ನನ್ನ ಎದುರಿಗೆ ನಿಂತ ಶಬ್ದ ಮಾಡಿದರು, ಏನಂತ, ಕೃಷ್ಣ ನೀನು ಬೇಡ, ಆ ನಿನ್ನ ಪಾರ್ಯಾತ ಪುಷ್ಪನೂ ಬೇಡ, ನಿನ್ನ ಕಲ್ಲಿನಂಥ ಮನಸ್ಸನ್ನು ಬೆಣ್ಣೆ ಸರಿ ಮಾಡಿ ಕರಗಸದಿದ್ದರೆ ನಾನು ಹೆಣ್ಣೆ ಅಂತಂದರು. ಲೋಕದಲ್ಲಿ ಯಾರೇ ಆಗಲಿ ನಾ ಅನ್ನಬಾರ್ದು. ಯಾಕೆ? ನಾ ಅಂತಂದ್ರೇನು, ಅಹಂಕಾರದ ಪ್ರತೀಕ. ಎಲ್ಲಿ ಅಹಂಕಾರ ಬರ್ತದ ಅದು ನಾಶಕ್ಕೆ ಕಾರಣ ಆಗ್ತದೆ. ಅವಳಿಗೆ ತಿಳಿಸಿ ಹೇಳಿದೆ ಪರಿಪರಿಯಿಂದ. ಯಾಕೆ? ಹಿಂದಕ್ಕೆ ನಾನು ನಾನೆಂದು ರಾವಣನು ಅಸುವಳಿದ, ನೀನು ನೀನೆಂದು ವಿಭೀಷಣನು ಪಟ್ಟ ಕೇರಿದ ಅಂತ ಹೇಳಿದೆ. ರಾವಣಾಸುರ ಮಹಾಶೂರ, ಅಂಥವನಿಗೆ 6 ಕೋಟಿ ವರ್ಷ ಆಯುಷ್ಯ ಇದ್ದರೂ ಕೂಡ ನಾ ಅಂದ ಕ್ಷಣ 1/4 ಕೋಟಿ ಉಳಿಯಲಿಲ್ಲ. ಅಂಥವ್ರು ಹಾಳಾಗಿದ್ದಾರೆ. ಅದೇ ನೀ ಅಂದರೆ ಕಲ್ಯಾಣ ಆಗ್ತದೆ. ಅದಕ್ಕೆ ನಾನು ಉದಾಹರಣೆ ಕೊಟ್ಟೆ ವಿಭೀಷಣ. ನೀನು ನೀನೆಂದು ವಿಭೀಷಣನು ಪಟ್ಟ ಕೇರಿದ. ಅದಕ್ಕೆ ಯಾವ ಕಾಲಕ್ಕೂ ಯಾರೇ ಆಗಲಿ ನಾನು ಬಾರದು ಸತ್ಯಭಾಮ ಅಂದ ಕ್ಷಣ, ಇಲ್ಲ ಸ್ವಾಮಿ ನಾನು ನಾ ಅಂತೇಳಿ ಮಾಡ್ತೀನಿ, ನೀವು ಬೇಡ ನನಗೆ, ನಾ ಪಾರಿಜಾತ ಪುಷ್ಪನು ಬೇಡ, ನಿನ್ನ ಕಲ್ಲಿನಂಥ ಮನಸ್ಸನ್ನು ಬೆಣ್ಣೆ ಸರಿ ಮಾಡಿ ಕರಗಸದಿದ್ದರೆ ನಾನು ಹೆಣ್ಣೆ ಅಲ್ಲ ಅಂದ ಕ್ಷಣ. ಅಹಂಕಾರ ಚಲೋ ಅಲ್ಲ ಅಂತ ತಿಳಿಸಿ ಹೇಳಿದರೂ ಕೂಡ ತಿಳಿಯಲಿಲ್ಲ. ಕೊಡೆ ಏನು ಮಾಡ್ತಾರೆ, ಆಗಲಿ ಸತ್ಯಭಾಮ, ನೀನು ಏನು ಮಾಡ್ತಾ ಇದ್ದೀನಿ ನನ್ನನ್ನು ಹೊಲಿಸ್ಲಿಕ್ಕೆ ಅಂದ್ಕೊಳ್ಳಿ, ಶಕ್ತಿ ಪೂಜೆ ಮಾಡ್ತೀನಿ ರೀ ಸ್ವಾಮಿ ಅಂತಂದರು. ಶಕ್ತಿ ಪೂಜೆ ಮಾಡ್ತಾ ಇದೆಯಾ? ಆಗಲಿ ಮಾಡು. ಯಾಕಂದರೆ ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕಾದರೂ ಕೂಡ ಅಲ್ಲಿ ಭಕ್ತಿನೇ ಇರಬೇಕಣ, ಅಲ್ಲಿ ರಾಜಸವೃತ್ತಿ ಯಾವ ಕಾಲಕ್ಕೂ ಸುಳಿಬಾರದು. ಅಕಸ್ಮಾತ್ ನೀನು ರಾಜಸವೃತ್ತಿಯಿಂದ ಕೂಡಿದವಳಾಗಿ ಶಕ್ತಿ ದೇವತೆ ಒಂದು ಕೃಪೆಗೆ ಪಾತ್ರ ಆಗಲಿಲ್ಲ, ಶಕ್ತಿ ದೇವತೆ ವರ ಆಗಲಿಲ್ಲ ಅಂದ್ರೆ ಏನು ಮಾಡ್ತೀಯ ಅಂದ ಕ್ಷಣ, ಸ್ವಾಮಿ ಅಕಸ್ಮಾತ್ ಶಕ್ತಿ ದೇವತೆ ವರ ಆಗಲಿಲ್ಲ ಅಂದರೆ ಕೃಷ್ಣ ನಿನ್ನ ಪಾದದ ಮೇಲೆ ಬಿದ್ದು ಪ್ರಾಣ ಕೊಡ್ತೀನಿ ಅಂತೇಳಿದ್ರು. ಯಾವಾಗ ಪ್ರಾಣ ಕೊಡ್ತೀನಿ ಅನ್ನುವಂಥ ಮನೋವೃತ್ತಿ ಅವಳಲ್ಲಿ ಮೂಡಿ ಅಂದ ಕೂಡಲೇ ಇವಳಲ್ಲಿ ಒಂದು ಸತ್ಯಭಾವ ಉದಯ ಆಗ್ಯದ. ಇವಳು ಇವತ್ತು ನಿಷ್ಕಾಮ ಭಕ್ತಿಯ ಒಂದು ಮೊಳಕೆ ಮೂಡ್ಯದ, ಇವತ್ತಿಲ್ಲ ನಾಳೆ ಇವಳಿಗೆ ಕಲ್ಯಾಣ ಆಗ್ತದೆ ಅಂತ ತಿಳ್ಕೊಂಡು ನಾನು ನನ್ನ ಕೊಳ್ಳಲಿರ್ತಕ್ಕಂಥ ಒಂದು ಕೌತ್ಸುಭಹಾರವನ್ನು ಕೊಡಲಿಕ್ಕೆ ಹೋದೆ.
ಸತ್ಯಭಾಮ, ನಿನ್ನ ಒಂದು ಈ ಶಕ್ತಿ ಪೂಜೆ ನಿರ್ವಿಘ್ನವಾಗಿ ಸಾಗಲಿ ಅಂತ ತಿಳ್ಕೊಂಡು ನಾನನ್ನು ಕೊಲ್ಲಿರ್ತಕ್ಕಂಥ ಈ ಕೌತ್ಸುಭಹಾರವನ್ನು ಕೊಡ್ತಾ ಇದ್ದೀನಿ. ಅಲ್ಲಿಯವರಿಗೆ ಇಟ್ಕೋ ಒಂದಾಕ್ಷಣ, ಸ್ವಾಮಿ ಈ ಹಾರ ನಿಮ್ದು ಹೌದಲ್ರಿ ಅಂತೇಳಿ. ಅಲ್ಲ, ನನ್ನನ್ನು ಇದು ಶೃಂಗಾರವಾದಂಥ ವಸ್ತು, ಯಾಕಂತಂದ್ರೆ ಯಾಕೆ ನಿನಗೆ ಇಟ್ಕೋ ಅಂತ ಹೇಳ್ತಾ ಇದ್ದೀನಿ ಅಂದರೆ ನೋಡು, ನಾನು ಭಕ್ತೋದ್ಧಾರಕ್ಕಾಗಿ ಭಕ್ತರ ಮಂದಿರಗಳಿಗೆ ಹೋದಾಗ ಯಾವುದಾದ್ರೂ ಒಬ್ಬ ಭಕ್ತ ಕೃಷ್ಣನನ್ನು ಕೊಲ್ಲಿರ್ತಕ್ಕಂಥ ಕೌತ್ಸುಭಾರವನ್ನು ಕೂಡ ಕೊಟ್ಟ ಬಿಡಬೇಕಾಗ್ತದೆ. ಯಾಕೆ, ಏ ತಾಮಾಂ ಪ್ರಪದ್ದಂತೆ ತಾಮಸ್ತತ್ಯೋ ಭಜಾಮ್ಯಹಂ ಮಮು ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶ ಅಂತೇಳಿ ನಾನೇ ಗೀತೆ ಹೇಳಿದ್ದೀನಿ, ಭಗವದ್ಗೀತೆಯ ಸಂದೇಶ. ಯಾರು ಯಾವ ಭಾವದಿಂದ ನನ್ನ ಬದನೆಯನ್ನು ಮಾಡ್ತಾರೋ, ಯಾವ ಭಾವದಿಂದ ಅವರು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೋ ಅವರ ಮನಸ್ಸಿನ ಇಷ್ಟಾರ್ಥವನ್ನು ನೆರವೇರಿಸುವುದು ನನ್ನ ಧರ್ಮದ. ಅದಕ್ಕೆ ಅವ್ರಿಗೆ ಉತ್ಸುಭಾರವನ್ನು ಬೇಡಿದ್ರೆ ಕೊಟ್ಟು ಬಿಡಬೇಕಾಗ್ತದೆ, ಕೊಡ್ತೇನೆ. ಆವಾಗ ಇದು ನನ್ನ ಶೃಂಗಾರವಾದಂಥ ವಸ್ತು, ಈ ಕೌತ್ಸುಭಾರ ನನಗೆ ಪ್ರಿಯವಾದದ್ದು. ನೋಡು, ಇದನ್ನು ನಾನು ಹೊಡಮೈಲಿ ಬಂದು ನಿನಗೆ ಕಡೆಯಿಂದ ನಾನು ಬೇಡ್ತೀನಿ, ಆವಾಗ ಕೊಡುವೆಯಂತೆ. ಅಲ್ಲಿಯವರಿಗೆ ಇಟ್ಕೋ ಭಾಮ ಅಂದ ಅಕ್ಷಣ, ಹಂಗಾರ ಸ್ವಾಮಿ ಈಗ ಇದನ್ನು ನೋಡ್ರಿ ಅಂತ ಹೇಳಿದ್ರು. ಯಾಕೆ ನೋಡ್ರಿ ಅಂತ ಹೇಳ್ತೀರಿ, ನನ್ನ ಹಾರ ನಾನು ನೋಡಿದ್ರೆ ಏನಾರ್ಥದ ಅಂದ್ಕೊಳ್ಳಿ, ಇದನ್ನು ಕೊಡುವುದಿಲ್ಲ ಅಂತಂದು. ಅಲ್ಲಿ ನನ್ನ ಹಾರ ನನಗೆ ಕೊಡುವುದಿಲ್ಲ ಅಂತ, ಇಲ್ಲ ಸ್ವಾಮಿ ಕೊಡುವುದಿಲ್ಲ, ಕೊಡುವುದಿಲ್ಲ ಅಷ್ಟೇ ಅಲ್ಲ, ನಾನು ಈ ಹಾರವನ್ನು ನಿಮಗೆ ತಿರುಗಿ ಕೊಟ್ಟರೆ ನಾನು ಸತ್ರಾಯುತ ರಾಜನ ಮಗಳು ಸತ್ಯಭಾಮೇ ಅಲ್ಲ ಅಂತಂದುಬಿಟ್ರು. ಅಲ್ಲ, ಹೆಣ್ಣಾದ ನನಗೆ ಇಷ್ಟ ಅಹಂಕಾರದ, ನೋಡು ನಾನು ಕೊಟ್ಟಂಥ ಹಾರವನ್ನು ನನಗೆ ತಿರುಗಿ ಕೊಡುವುದಿಲ್ಲ ಅಂತ ಹೇಳ್ತಿ, ಇದು ಧರ್ಮ ಅಲ್ಲ, ಹಂಗೆ ಅನ್ನಬಾರ್ದು ಅಂದಾಕ್ಷ. ಇಲ್ಲ ಸ್ವಾಮಿ ನಾನು ಕೊಡೋದಿಲ್ಲ, ನಾನು ನಮ್ಮ ಅಪ್ಪನ ಮಗಳೇ ಅಲ್ಲ ಅಂದ್ಕೂಡಲೆ ಅನಿವಾರ್ಯವಾಗಿ ನಾನು ಶಪಥ ಮಾಡಬೇಕಾಯಿತು. ಯಾಕೆ, ವಾದಕ್ಕೆ ವಾದ ಬೆಳಿಬಾರ್ದು, ಅನಿವಾರ್ಯವಾಗಿ ಬೆಳಿಬೇಕಾಯಿತು. ನೋಡು ಸತ್ಯಭಾಮ, ಯಾವಾಗ ನೀನು ನನ್ನ ಹಾರವನ್ನು ನನಗೆ ಕೊಡೋದಿಲ್ಲ ಅಂತ ಹೇಳಿದ ಬೆಳೆ, ಒಂದು ವೇಳೆ ನಾನು ಈ ಹಾರವನ್ನು ಒಯ್ಯದೇ ಇದ್ದರೆ ವಸುದೇವ ದೇವಕರ ಎಂಟನೇ ಗರ್ಭ ಹಿಟ್ಟಂಥ ಕೃಷ್ಣ ನಾನಲ್ಲ ಅಂತ ನಾನು ಶಪಥ ಮಾಡಬೇಕಾಯಿತು. ದೂತಿ, ಆ ಕಾಲಕ್ಕೆ ನೀನಾದರೂ ಭಕ್ತಿ ಪರವಶಳಾಗಿ ಏನು ಪ್ರಾರ್ಥನೆ ಮಾಡಿದಿ, ಪರಮಾತ್ಮ ಸಾಕ್ಷಾತ್ ಭಗವಂತನ ಸ್ವರೂಪ, ತಾಯಿಯು ಭೂದೇವಿ ಸ್ವರೂಪ, ನಿಮ್ಮಲ್ಲಿ ಈ ರೀತಿಯ ಅಂತ ಒಂದು ಕಲೆ ಯಾವುದೋ ಒಂದು ಪ್ರಾರಬ್ಧಕ್ಕೆ ಅನುಗುಣವಾಗಿ ಹುಟ್ಟದೆ, ಆದರೂ ಇವತ್ತಿಲ್ಲ ನಾಳೆ ನಾನು ನಿಮ್ಮನ್ನು ಒಂದು ಗೂಡಿಸ್ತೇನೆ ಪರಮಾತ್ಮ ಅಂತೇಳಿ ಅವರು ನೀನು ಶಪಥ ಮಾಡಿದಿ. ಹೀಗೇನಾಯಿತಂತಂದರೆ ಒಂದು ಪಾರಿಜಾತ ಪುಷ್ಪದ ನಿಮಿತ್ತವಾಗಿ ನಮ್ಮ ಗಂಡ ಹೆಂಡರಲ್ಲಿ ಒಂದು ಕಲಹ ವಿಕೋಪಕ್ಕೆ ಹೋಗುವುದರ ಜೊತೆಗೆ ಏನಾಯಿತಂತಂದರೆ ಇಲ್ಲಿ ಒಂದು ಸಂದಿಗ್ಧತೆ ಪ್ರಾಪ್ತ ಆಯಿತು. ಆವಾಗ ಸತ್ಯಭಾಮ ಏನು ಮಾಡಿದಳು, ನನ್ನ ಆಶೀರ್ವಾದವನ್ನು ತೆಗೆದುಕೊಂಡು, ಕೃಷ್ಣ ಪರಮಾತ್ಮ ನಾನು ನಿಷ್ಕಾಮ ಬುದ್ಧಿಯಿಂದ ಇನ್ನು ಮೇಲೆ ಆ ಶಕ್ತಿ ದೇವತೆಯ ಆರಾಧನೆ ಮಾಡ್ತೀನಿ ಪರಮಾತ್ಮ, ನಿಮ್ಮ ಆಶೀರ್ವಾದ ಇರಲಿ ಅಂದ ಕ್ಷಣ ನಾನು ನಿನ್ನ ಇಚ್ಛಾ ಪೂರ್ಣ ಆಗಲಿಂತೆ ನಾನು ಆದರೂ ಕೂಡ ಆಶೀರ್ವಾದ ಮಾಡಿದ್ದೀನಿ. ಆಮೇಲೆ ಏನಾಯಿತು ದೂತೆ, ನಿನಗೆ ಗೊತ್ತಲ್ಲ, ಸತ್ಯಭಾಮ ಶಕ್ತಿ ಪೂಜೆಯನ್ನು ಮಾಡಿದ, ಶಕ್ತಿ ಪೂಜೆ ಮಾಡಿದಾಗ ಏನಾಯಿತು, ಅಂಬಾ ಪಾಲಿಸ ಜಗದಂಬೆ ನೀ ದಯ ಮಾಡೆ ಶಂಭುವಿನರ್ಧಾಂಗಿ, ಶಂಭುವಿನರ್ಧಾಂಗಿ ಸುಧವರದ ದೇವಿ ನೀ ಅಂಬಾ ಪಾಲಿಸೆಯನ್ನ, ಅಮ್ಮ ನನಗೆ ವರವನ್ನು ಕೊಟ್ಟು ನೀನು ಕಾಪಾಡಬೇಕು ತಾಯಿ ಅಂತೇಳಿ ಸತ್ಯಭಾಮೆ ಬೇಡಿಕೊಂಡಾಗ ಸೆರಗೊಡ್ಡಿ ಆ ಪಾರ್ವತಾದೇವಿ ಅಭಯ ಕೊಟ್ಟ. ಏನಂತ, ಹೇ ಸತ್ಯಭಾಮ ನೀನೇನು ಚಿಂತಿಸಬೇಡ, ಶ್ರೀಕೃಷ್ಣ ಪರಮಾತ್ಮರು ತಾವಾಗಿಯೇ ತಾರಣಗೈದು ನಿನ್ನ ಮಂದಿರಕ್ಕೆ ಬರುವ ಹಾಗೆ ಮಾಡ್ತೀನಿ, ನೀನೇನು ಚಿಂತೆ ಮಾಡಬೇಡ ಅಂಥೇಳಿ ಆ ಮಹಾಕಾಳಿ ಪಾರ್ವತಿ ದೇವಿ ಸತ್ಯಭಾಮೆಗೆ ಅಭಯವನ್ನು ಕೊಟ್ಟ. ಯಾವಾಗ ಶಕ್ತಿ ದೇವತೆ ಒಂದು ವರ ಆಯಿತು, ಸತ್ಯಭಾಮೆಯಲ್ಲಿ ಸೂಕ್ಷ್ಮ ಅಹಂಕಾರ ಮತ್ತೆ ಜಾಗೃತ ಆಯಿತು. ಶಕ್ತಿ ದೇವತೆ ವರ ಸುಳ್ಳಾಗುವುದಿಲ್ಲ, ಮತ್ತು ಎಲ್ಲಿ ಶಕ್ತಿ ಪೂಜೆ ಮಾಡಿರ್ತಾರೆ ಅಲ್ಲಿ ಗಂಡಸರು ಬರಂಗಿಲ್ಲ, ಪರಮಾತ್ಮ ಪುರುಷರು, ಅವರು ಇಲ್ಲಿ ಶಕ್ತಿ ದೇವತೆ ಆಗಿದೆ ವರ ಆಗಿದೆ ಇಲ್ಲಿ ಬರಲಿಕ್ಕೆ ಬರುವುದಿಲ್ಲ. ಇನ್ನು ಮೇಲೆ ಪರಮಾತ್ಮರು ಇಲ್ಲಿ ಹೆಂಗೆ ಬರ್ತಾರೆ ನೋಡೋಣ, ಅವರು ಯಾವ ರೀತಿ ನನ್ನ ಇದು ಕೌತ್ಸುಭಾರ ಒಯ್ತಾರೆ
ಇದು ನನಗಾದರೂ ಕುತೂಹಲ ಆಗಿದೆ ಅಂತ ತಿಳ್ಕೊಂಡು ಮತ್ತೆ ಆ ತಾಯಿ ಮಹಾಕಾಳಿಯನ್ನು ಕುರಿತು ಮತ್ತೆ ಅವಳು ಏನು ಮಾಡ್ತಾಳೆ, ಅಂಬ ಪಾಲಿಸೆ ಜಗದಂಬೆ ನೀ ದಯ ಮಾಡೆ ಶಂಭುವಿನ ಅರ್ಧಾಂಗಿ ಶಂಭುವಿನ ಅರ್ಧಾಂಗಿ ಸುಧ ಬರದ ದೇವಿ ನೀ ಅಂಬ ಪಾಲಿಸೆಯನ್ನು ಹೀಗೆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಅವಳು ತನ್ನ ಅರಮಂದಿರದೊಳಗೆ ಹೋಗುವಾಗ ಈ ಭಾಗವತರನ್ನ ಕರೆದು ಹೇಳ್ತಾರೆ, ಅಮ್ಮ ದೂತಿಕಾಸ್ತ್ರೀಯರೇ ನೋಡು ಶಕ್ತಿ ದೇವತಾ ವರ ಆಗಿದೆ, ಮುಂದೆ ಪರಮಾತ್ಮರು ತಾವಾಗಿಯೇ ತಾರಣಗೈದು ಈ ಮಂದಿರಕ್ಕೆ ಬರ್ತಾರಂತ ಹೇಳ್ಯಾರೆ, ಮತ್ತು ಪರಮಾತ್ಮ ನನ್ನ ಪುರುಷ ಆತನ ಇಲ್ಲಿ ಹೆಂಗೆ ಬರ್ತಾನೆ, ಶಕ್ತಿ ದೇವತಾ ವರ ಆಗಿದೆ ಇಲ್ಲಿ ಬರಲಿಕ್ಕೆ ಬರೋದಿಲ್ಲ, ಆದರೂ ಪರಮಾತ್ಮನ ಲೀಲಾ ಹೆಂಗೆ ಅನ್ನೋದು ನನಗೂ ಗೊತ್ತಿಲ್ಲ, ಅಲ್ಲಿಯವರೆಗೆ ನೀವೇನು ಮಾಡಿದ್ರೆ ಯಾವಾಗಲೂ ಕೂಡ ಪರಮಾತ್ಮನ ಧ್ಯಾನವನ್ನು ಮಾಡಿರಿ, ಯಾಕೆ ಹರಿ ನಿನ್ನನ್ನು ನಾವು ಒಲಿಸಲಬಹುದು ನರರನ್ನು ಒಲಿಸಲು ಬಲು ಕಷ್ಟ ಅಂಥೇಳಿ ದಾಸವರೆಣ್ಯರು ಹೇಳಿದ್ದಾರೆ. ಪರಮಾತ್ಮನಿಗೆ ಏನು ಬೇಕಾಗ್ಯದ, ಕೇವಲ ಭಕ್ತಿ ಹೊಂದಿದ್ರೆ ಸಾಕು, ಭಕ್ತಿಗೆ ನನ್ನ ಪರಮಾತ್ಮ ಒಲ್ಲದೇ ಬೆಳಿತಾನೆ, ನಾನಾದರೂ ಆ ಪಾರಿಜಾತ ಪುಷ್ಪವನ್ನು ನೆಪವಾಗಿರಿಸಿಕೊಂಡು ಕೃಷ್ಣ ಪರಮಾತ್ಮ ಒಂದು ಭಕ್ತಿ ಪರಾಕಾಷ್ಠೆಯನ್ನು ಜಗತ್ತಿಗೆ ತೋರಿಸುವುದಕ್ಕಾಗಿ ಶಕ್ತಿ ಪೂಜೆಯನ್ನು ಮಾಡಿದ್ದೀನಿ, ನೋಡು ನನ್ನ ಇಚ್ಛಾಪು ಹೇಗಾಗಿ ಪೂರ್ಣ ಆಗ್ತಾನು, ಪರಮಾತ್ಮನ ಇಚ್ಛೆ ಹೇಗದನು, ಇದಿಲ್ಲದೆ ಆ ಶಕ್ತಿ ದೇವತಾ ವರ ಹೇಗದನು ಪರೀಕ್ಷೆ ಮಾಡೋಣ. ಅಲ್ಲಿಯವರೆಗೆ ನೀವು ಮಾತ್ರ ಭಕ್ತಿಯಿಂದ ಎರಡೂ ಬದಿಗಳಲ್ಲಿ ಕುಳಿತು ಪಾರಾಯಣ ಮಾಡಬೇಕು. ಪಾರಾಯಣ ಹೇಗೆ ಮಾಡಬೇಕಂತಂದರೆ ಏಕನಿಷ್ಠೆಯಿಂದ ಕೃಷ್ಣ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಕೃಷ್ಣ 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 ಅನ್ನುವಂಥ ನಾಮಸ್ಮರಣೆ ಸದಾಕಾಲದಲ್ಲಿ ನಿಮ್ಮ ಹೃದಯದಿಂದ ಹೊರಗಡೆ ಬಂದು ಕೇಳಿದವರಿಗೆ ಆನಂದವನ್ನು ಕೊಡಬೇಕು. ಆ ರೀತಿ ನೀವು ಧ್ಯಾನವನ್ನು ಮಾಡಬೇಕು, ಪರಮಾತ್ಮನನ್ನು ಒಲಿಸಬೇಕು. ಹಾಗೆ ನಾನು ಆದರೂ ಕೂಡ ಅಂತಃಪುರದಲ್ಲಿದ್ದುಕೊಂಡು ನನ್ನ ಭಗವಂತನ ಧ್ಯಾನದಲ್ಲೇ ಇರ್ತಾ ಇದ್ದೀನಿ. ನಾನು ಅಕಸ್ಮಾತ್ ಏನಾದರೂ ನಿದ್ರಾವಶಳಾದರೂ ಕೂಡ ಪರಮಾತ್ಮ ಅಕಸ್ಮಾತ್ ಬಂದರೆ ಅಂತಂದರೆ ಏನಾದರೂ ಸೂಚನೆಗಳು ಕಂಡು ಬಂದದ್ದಾದರೆ ನನ್ನನ್ನಾದರೂ ನೀವು ಜಾಗೃತನ್ನಾಗಿ ಮಾಡಬೇಕು ದೂತೆ ಎಂದ ಕ್ಷಣ ಆ ದೂತಿಕಾಸ್ತ್ರೀಯರ ಅಂತ ನೀವು ಕೂಡ ಅವಳ ಇಚ್ಛೆಯಂತೆ ನಡೆದುಕೊಂಡಿದ್ದೀರಿ. ಈಗ ಏನಾಗಿದೆ ಅಂತಂದರೆ ಈಗ ನಾನಾದರೂ ಈಗ ಏನು ಮಾಡಬೇಕು ಅನ್ನೋದನ್ನು ಗುರುತಾಗ್ತಾ ಇಲ್ಲ, ಯಾಕಂದರೆ ಶಕ್ತಿ ಪೂಜೆ ಆಗ್ಯದ, ಶಕ್ತಿ ಪೂಜೆ ಎಲ್ಲಿ ಆಗಿರ್ತದೆ ಅಲ್ಲಿ ಗಂಡಸರು ಬರಲಿಕ್ಕೆ ಬರೋದಿಲ್ಲ, ಇನ್ನು ಮೇಲೆ ನಾನು ಏನು ಮಾಡಬೇಕಾಗಿತ್ತಂದ್ರೆ ಅನಿವಾರ್ಯವಾಗಿ ಸ್ತ್ರೀ ರೂಪವನ್ನು ಧಾರಣ ಮಾಡಬೇಕಾಗಿದೆ. ಅಲ್ಲಿ ಹೋಗಬೇಕಾದ್ರೆ ಯಾವ ರೀತಿ ಸ್ತ್ರೀ ರೂಪವನ್ನು ಧಾರಣ ಮಾಡಬೇಕು ಅಂದರೆ ಅದೆಲ್ಲ ನಿಮಗೆ ಗೊತ್ತಿರಿ ಸ್ವಾಮಿ, ಯಾಕಂದ್ರೆ ನಮಗೇನು ಗೊತ್ತು, ಯಾಕಂದ್ರೆ ದೂತೆ ನಾನು ಮಾಯಾಮಿ, ನನಗೆ ಬೇಕಾದ ರೂಪಗಳನ್ನು ಧಾರಣ ಮಾಡಲಿಕ್ಕೆ ಬರ್ತದೆ. ಆಗಲಿ ನೋಡು ಹೆಂಗೆ ಪ್ರಸಂಗ ಬರ್ತದೆ, ಹೆಂಗೆ ಬಿಸಿಲು ಬರ್ತದೆ, ಹಂಗೆ ಛತ್ರಿ ಹಿಡಿಬೇಕಾಗ್ತದೆ. ಜೀವನ ಸುಸೂತ್ರ ಸಾಗಬೇಕಾದರೆ ನಾವು ಹಲವಾರು ವಿಧಗಳಿಂದ ಬದುಕಬೇಕಾಗಿದೆ. ಜೀವನ ಅಂದೊಂದು ಗಣಿತ ಶಾಸ್ತ್ರ, ಒಮ್ಮೆ ಕೂಡಿಸಬೇಕಾಗ್ತದೆ, ಮತ್ತೊಮ್ಮೆ ಕಳಿಬೇಕಾಗ್ತದೆ, ಒಮ್ಮೆಲೆಯೊಮ್ಮೆ ಗುಣಾಕಾರ ಆಗ್ತದೆ. ನೋಡು ಹತ್ತಿದ್ದದ್ದು 100 ಆಗ್ಬೋದು, ಮತ್ತೊಮ್ಮೆ ಏನಾಗಿ ಒಮ್ಮೆ ಭಾಗಾಕಾರ ಆಗ್ತದೆ, ಎಲ್ಲ ಕಳ್ಕೊಂಡು ಕೈಯಾಗಿಂದ ಕಳ್ಕೊಂಡು ಬರಿದಾಗಬಹುದು. ಇಂಥ ಜೀವನವೆಂಬುದೊಂದು ಗಣಿತದ ಆಟ, ಜೀ ಎನ್ನದೆ ಕೂಡಿಸಿ ಕಳೆಯುವ ಆಟ, ಜೀವ ಭಾವ ಬೆರೆತ ಗುಣಿತದ ಆಟ, ಆ ಜೀವ ಭಗವಂತರ ಭಾಗ್ಯದ ಆಟ. ಇಂಥ ಒಂದು ಭಾಗ್ಯದ ಆಟದೊಳಗೆ ನಾವು ನಮಗೆ ವಹಿಸಿದಂಥ ಈ ಪಾತ್ರವನ್ನು ಮಾಡಿ ಸೈ ಎನಿಸ್ಕೋಬೇಕಾಗ್ಯದ. ಆಗಲೂತಿ ಹೇಗೆ ಬರ್ತದೆ ಬರಲಿ, ಪ್ರಸಂಗ ಬಂದಾಗ ನಡೆಯೋಣ, ಭಕ್ತಿಯ ಪರಾಕಾಷ್ಠತೆಯನ್ನು ಮರೆಯೋಣ, ಲೋಕಕ್ಕೆ ನೀತಿಯನ್ನು ಬೋಧ ಮಾಡೋಣ. ಹಾಗಾಗಿ ನಾನು ಮುಂದೆ ಯಾವ ರೂಪದಿಂದ ಬರ್ತೇನೆ ಅನ್ನೋದನ್ನು ನಿಮಗೆ ತಿಳಿಸಿಕೊಡಿಸ್ತೇನೆ. ಅಲ್ಲಿಯವರೆಗೆ ಎಲ್ಲರೂ ಶಾಂತತೆಯನ್ನು ಕಳ್ಕೊಂಡು ಶಾಂತರಾಗಿರಂತೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ.